ಓಂ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ಓಂ ಪುಣ್ಯಶ್ರವಣ ಕೀರ್ತನಾಯ ನಮಃ ವಿಷ್ಣು ಸಹಸ್ರನಾಮದ 922ನೆಯ ನಾಮ ಪುಣ್ಯಶ್ರವಣ ಕೀರ್ತನ ಪುಣ್ಯಂ ಪುಣ್ಯಕರಂ ಶ್ರವಣಂ ಕೀರ್ತನಂ ಚ ಅಸ್ಯೇತಿ ಪುಣ್ಯಶ್ರವಣ ಕೀರ್ತನ. ಶ್ರವಣ ಅಂದರೆ ಜ್ಞಾನಿಗಳಿಂದ ಭಗವಂತನ ಬಗ್ಗೆ ಕೇಳುವುದು. ಕೀರ್ತನ ಅಂದರೆ ಸ್ವತಃ ಭಗವಂತನ ಬಗ್ಗೆ ಪಠಿಸುವುದು, ಹಾಡುವುದು, ಭಜಿಸುವುದು. ಭಗವಂತನ ನಾಮವನ್ನು ಹೇಳುವುದು, ಕೇಳುವುದು, ಇವೆರಡೂ ಆನಂದವನ್ನು, ಪವಿತ್ರತೆಯನ್ನು, ಪುಣ್ಯವನ್ನು ಉಂಟು ಮಾಡುತ್ತವೆ. ಹೀಗಾಗಿ ಭಗವಂತ ಪುಣ್ಯಶ್ರವಣ ಕೀರ್ತನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿನಿತ್ಯ ಶ್ರದ್ಧಾಭಕ್ತಿಗಳಿಂದ ಕೇಳುವವರು, ಪಠಿಸುವವರು ಇಹಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಸ್ವಲ್ಪವೂ ಅಶುಭವನ್ನು, ಕೆಟ್ಟದ್ದನ್ನು ಹೊಂದುವುದಿಲ್ಲ ಎಂದು ಜ್ಞಾನಿಗಳು ಹೇಳುತ್ತಾರೆ. ಹೀಗಾಗಿ ಭಗವಂತ ಪುಣ್ಯಶ್ರವಣ ಕೀರ್ತನ. ಓಂ ಪುಣ್ಯಶ್ರವಣ ಕೀರ್ತನಾಯ ನಮಃ. ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.